ಗೌರವಾನ್ವಿತ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಆದಮೇಲೆ ಮೊದಲನೇ ಒಂದು ಬಜೆಟನ್ನು ಕರ್ನಾಟಕ ರಾಜ್ಯಕ್ಕೆ ಕೊಡೋರಿದ್ದಾರೆ. ಈಗಾಗಲೇ ಗೌರವಾನ್ವಿತ ಮುಖ್ಯಮಂತ್ರಿಗಳ ಹೆಜ್ಜೆ ರೈತರ ಪರವಾಗಿ, ಶೋಷಿತ ಬಡವರ ಪರವಾಗಿದೆ ಅನ್ನಲಿಕ್ಕೆ ಅವರು ಮುಖ್ಯಮಂತ್ರಿಗಳಾಗಿ ಮೊದಲನೇ ಒಂದು ಕ್ಯಾಬಿನೆಟ್ನಲ್ಲೇ ಆ ರೈತರ ಮಕ್ಕಳಿಗೂ ಕೂಡ ಸ್ಕಾಲರ್ಶಿಪ್ಪನ್ನು ಘೋಷಣೆ ಮಾಡಿದ್ದೆ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ನಮ್ಮ ಹಿಂದುಳಿದ ವರ್ಗದವರಿಗೆ, ಸಾಮಾನ್ಯ ಜನರಿಗೆ ಅನುಕೂಲ ಆಗೋಂಥ ಒಂದು ಬಜೆಟ್ಟು. ಯಾವುದೇ ಒಂದು ದರವನ್ನು ಹೆಚ್ಚಿಕೆಯನ್ನು ಮಾಡದೆ, ರೈತರಿಗೆ ಹೊರೆಯನ್ನು ಮಾಡದೆ ಒಂದು ಅತ್ಯುತ್ತಮವಾದಂಥ ಬಜೆಟನ್ನು ಕೊಡ್ತಾರೆ ಅನ್ನೋ ನಿರೀಕ್ಷೆ ಇದೆ. ಈಗಾಗಲೇ ಒಬ್ಬ ಶಿವಮೊಗ್ಗ ಕ್ಷೇತ್ರದ ಸಂಸತ್ ಸದಸ್ಯನಾಗಿ ಮೊನ್ನೆ ಭೇಟಿಯನ್ನು ಮಾಡಿ ಆನ್ಗೋಯಿಂಗ್ ವರ್ಕ್ಸ್ಗಳಿಗೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ, ಅದು ಏರ್ಪೋರ್ಟ್ ಇರ್ಬೋದು, ರೈಲ್ವೆ ಲ್ಯಾಂಡ್ ಎಕ್ವಿಷನ್ ಇರ್ಬೋದು, ಇದಕ್ಕೆ ಹಣವನ್ನು ಬೇಕು. ಮತ್ತು ಆಯುರ್ವೇದಿಕ್ ಯೂನಿವರ್ಸಿಟಿ ಏನು ಘೋಷಣೆ ಆಗಿದೆ ಅದಕ್ಕೆ ಅನುದಾನ ಬೇಕು. ಇರುವಕ್ಕೆ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಅಭಿವೃದ್ಧಿಗೆ ಹಣ ಬೇಕಾಗತ್ತೆ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹಣ ಬೇಕಾಗತ್ತೆ. ಈ ರೀತಿ ಆನ್ಗೋಯಿಂಗ್ ವರ್ಕ್ಸ್ಗಳಿಗೆ, ಹೊಸ ಕಾರ್ಯಕ್ರಮಗಳನ್ನ ಯಾವುದೂ ಕೇಳಿಲ್ಲ, ಆನ್ಗೋಯಿಂಗ್ ವರ್ಕ್ಸ್ಗಳಿಗೆ ಕೊಡುವಂಥ ಅನುದಾನ ಏನಿದೆ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು ಅಂತ ನಾನು ವಿನಂತಿಯನ್ನು ನಮ್ಮ ಜಿಲ್ಲೆ ಪರವಾಗಿ ನಾನು ಕೇಳ್ಕೊಂಡ್ಬಂದಿದ್ದೀನಿ ಸರ್.